हाय फ्रेंड्स एल्लरिगू अद्दूरी रेटिंग स्वागत मोदलिगे बंदु नम्म चानल यार सब्सक्राइब माडिल्ल मत्तु सब्सक्राइब माडि बाजूर बेल आइकॉन अल्ली आल अंत कोडि याकंद्रे नावु हाकु एल्ल होस आडुगळ नोटिफिकेशन बरुत्ते निमगे वीडियोद आलिमेजस् मत्ते ब्लैक स्क्रीन वीडियोस नन्न टेलीग्राम चानल सिगुत्ते होगि होगि एल्ल डाउनलोड माड्कोळ्ळि ಮತ್ತೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಈಗಾದರೂ ಈಗ ಆಲ್ರೆಡಿ ವಿಡಿಯೋನ ನೋಡಿದ್ರ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಅದು ರೇಟಿಂಗ್ ಸ್ವಾಗತ. ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನ್ಯೂ ಜನಪದ ವಿಡಿಯೋನ ಹೇಗೆ ಕ್ರಿಯೇಟ್ ಮಾಡೋದನ್ನು ಹೇಳ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ನ್ಯೂ ಜನಪದ ವಿಡಿಯೋ ಅಂತಂದರೆ ನ್ಯೂ ಶೇಕ್ ಎಫೆಕ್ಟ್ ವಿಡಿಯೋನ. ಇದು ವಿಡಿಯೋನ 2-3 ದಿನ ಆಯಿತು ಹಾಕಲಿಕ್ಕಿಲ್ಲ, ನಾಳೆ ಹಾಕ್ತೀನಿ. ನೋಡಿ ಜನಪದ ವಿಡಿಯೋನ ಹೇಗೆ ರೇಟ್ ಮಾಡೋದನ್ನು ಹೇಗೆ ಕೊಡ್ತಾನೆ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬಾಜೂರ ಬೆಲೆ ಕಣ್ಣಲ್ಲಿ ಯಾರಂತ ಕೊಡಿ. ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ಇಲ್ಲಿ ಅಡ್ಮಿಷನ್ ಹೋಗ್ಕೊಣಿ. ಹೋದೂಳೆ ನಾನು ನಿಮಗೆ ಈ ಥರ ಸೆಟ್ ಮಾಡಿ ಕೊಟ್ಟಿರ್ತೀನಿ. ಎಲ್ಲ ಅಂದರೆ ಸಾಂಗ್ ಹಾಕಿ ಅದು ಒಂದು ಸ್ವಲ್ಪ ರಿಲಿಕ್ಸು ಆಮೇಲೆ ಫೋಟೋ ಇವುದು ಇರುತ್ತೆ. ನೋಡಿ ಫ್ರೆಂಡ್ಸ್ ಈ ಥರ ಹಾಕಿಟ್ಟಿರ್ತೇನೆ. ನೋಡಿ ಇಲ್ಲಿ ಈ ಥರ ಕೊಟ್ಟಾದಮೇಲೆ ನೀವು ಏನು ಮಾಡ್ಬೇಕಂದ್ರೆ ತುಂಬ ಈಸಿ ವೇಲಿ ಹೋಗ್ಬೇಕು ಅಂತಂದರೆ ಹಾಂ ಇಲ್ಲಿ ಮಠ ಬಿಡಬೇಕು. ಹಾಂ ಇದನ್ನು ಇಷ್ಟು ಬಿಡಬೇಕು. ಇಷ್ಟು ಬಿಟ್ಟು ಆದಮೇಲೆ ಇಲ್ಲಿಂದ ಹಾಂ ಇಲ್ಲಿಂದ 12.9 ಈ ಬಿಟ್ ಮಾರ್ಕಿಗೆ ಬಂದು ಫೋಟೋನ ಯಾರು ಮಾಡ್ತಾ ಹೋಗ್ಬೇಕು. ಫೋಟೋ ನಾನು ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಹಾಕಿರ್ತೀನಿ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತು ಯಾರ್ಯಾರು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಆ್ಯಡ್ ಆಗಿ ನೋಡಿ ಫ್ರೆಂಡ್ಸ್ ಇದೇ ಥರ ಅಷ್ಟು ಫೋಟೋಗಳನ್ನು ಯಾಡ್ ಮಾಡ್ತಾ ಹೋಗ್ಬೇಕು. ನೋಡಿ ಇಲ್ಲಿ ನಾ ಮಾಡ್ತೀನಲ್ಲ ಇದೇ ಥರ ನಾ ಲೇಯರ್ ಕೊಟ್ಟಿರ್ತೀನಿ ಬೀಟ್ ಮಾರ್ಕ್ ಹಾಕಿ ಆ ಎಲ್ಲಕ್ಕೂ ಇದು ಒಂದು ಇದನ್ನು ಪೇಸ್ಟ್ ಇವೊಂದು ಫೋಟೋನ ಯಾಡ್ ಮಾಡ್ತಾ ಹೋಗ್ಬೇಕು. ಫೋಟೋನೂ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬಾಜರ್ ಬೆಲೆಕನ್ನು ಆಲ್ ತಗೊಡಿ. ಯಾಕಂದರೆ ನಾವು ಹಾಕೋ ಎಲ್ಲ ವಿಡಿಯೋಸ ಸ್ಕ್ರೀನ್ ನೋಟಿಫಿಕೇಶನ್ ಬರುತ್ತೆ. ನೋಡಿ ಫ್ರೆಂಡ್ಸ್ ಈ ಥರ ವಿಡಿಯೋನ ಈ ಥರ ಫೋಟೋನ ಕುಣಿಸ್ಕೋಬೇಕು. ನೋಡಿ ಇಲ್ಲಿ ಹಾಂ ಇದೇ ಥರ ಫೋಟೋ ಹಾಂ ಯಾಡ್ ಮಾಡ್ಕೋಬೇಕು. ನೀವು ಜನಪದ ವಿಡಿಯೋ ಇದು ಅಂದರೆ ಕಮೆಂಟ್ಸ್ ಹಾಕಿದ್ದೀರಿ ಜನಪದ ವಿಡಿಯೋ ಮಾಡೋಣ ಅಂತ, ಅದ್ರ ಸಂಬಂಧ ಜನಪದ ವಿಡಿಯೋನ ಮಾಡಿದ್ದೀನಿ. ನೋಡಿ ಇಲ್ಲಿ ಇದೇ ಥರ ಫೋಟೋಗಳನ್ನ ಆ್ಯಡ್ ಮಾಡ್ತಾ ಹೋಗ್ಬೇಕು. ಹಾಂ ಫ್ರೆಂಡ್ಸ್ ಇದೇ ಥರ ಫೋಟೋನ ಆ್ಯಡ್ ಮಾಡ್ಕೋಬೇಕು. ಇದಿನ್ನೂ 30 ಸೆಕೆಂಡ್ ವಿಡಿಯೋ ಇದೆ ಅಂದರೆ ನಾನು ವಿಡಿಯೋ ಲೆಂದೇ ಆಗುತ್ತೆ ಅಂತ ಸ್ವಲ್ಪ ಕಟ್ ಮಾಡಿ 14 ನಿಮಿಷ ತುಂಬ ಇಟ್ಕೊಂಡೀನಿ. ಇಟ್ಕೊಂಡಾದ್ಮೇಲೆ ಬ್ಯಾಕ್ ಬರಬೇಕು. ಬ್ಯಾಕ್ ಬಂದಾದಮೇಲೆ ನಾನೊಂದು ಶೇಕ್ ಫಿಟ್ ಪ್ರಾಜೆಕ್ಟ್ ಕೊಟ್ಟಿರ್ತೀನಿ, ಆ ಪ್ರಾಜೆಕ್ಟಿಗೆ ಹೋಗ್ಬೇಕು. ಪ್ರಾಜೆಕ್ಟಿಗೆ ಹೋದಾದಮೇಲೆ ಇಲ್ಲಿರೋ 1A ಶೇಕ್ ಎಫೆಕ್ಟನ್ನು ಕಾಪಿ ಮಾಡ್ಕೊಂಡಾದ್ಮೇಲೆ ನಾವು ಮಾಡ್ತಾ ಇರೋ ಪ್ರಾಜೆಕ್ಟಿಗೆ ಹೋಗಿ ಸ್ವಲ್ಪ ಸ್ಕ್ರಾಲ್ ಮಾಡಿಕೊಂಡು ಅಂದರೆ ಫೋಟೋ ಇದ್ದ ಕಡೆ ಬಂದು ಫೋಟೋ ಇದ್ದಲ್ಲಿ ಹಾಂ ಇಲ್ಲಿ ನೋಡಿ ಇಲ್ಲಿ ಈ 1A ಫೋಟೋಗೆ ಈ ಎಫೆಕ್ಟನ್ನು ಪೇಸ್ಟ್ ಮಾಡಬೇಕು. ಅಂದರೆ ಒಂದು ಫೋಟೋ ಬಿಟ್ಟು ಒಂದು ಫೋಟೋಗೆ ಎಫೆಕ್ಟನ್ನು ಪೇಸ್ಟ್ ಮಾಡ್ತಾ ಹೋಗ್ಬೇಕು. ನೋಡಿ ಇಲ್ಲಿ ಇದೇ ಥರ 36 ಸೆಕೆಂಡ್ ಇದೆ ಅಂದರೆ ಎಲ್ಲ ಫೋಟೋವನ್ನು ಒಂದು ಫೋಟೋ ಬಿಟ್ಟು ಒಂದು ಫೋಟೋಗೆ ಈ ಎಫೆಕ್ಟನ್ನು ಪೇಸ್ಟ್ ಮಾಡ್ತಾ ಹೋಗ್ಬೇಕು. ಈಗ ಮತ್ತೆ ಬ್ಯಾಕ್ ಬರಬೇಕು. ಬ್ಯಾಕ್ ಬಂದಾದಮೇಲೆ ಮತ್ತೆ ಶೇಕ್ ಫಿಟ್ ಪ್ರಾಜೆಕ್ಟ್ಗೆ ಹೋಗ್ಬೇಕು. ಪ್ರಾಜೆಕ್ಟ್ಗೆ ಹೋದಾದಮೇಲೆ ಇಲ್ಲಿರೋ 2nd ಶೇಕ್ ಎಫೆಕ್ಟನ್ನು ಕಾಪಿ ಮಾಡ್ಕೋಬೇಕು. ಕಾಪಿ ಮಾಡ್ಕೊಂಡಾದ್ಮೇಲೆ ನಾವು ಮಾಡ್ತಾ ಇರೋ ಪ್ರಾಜೆಕ್ಟ್ಗೆ ಹೋಗಿ
ಪ್ರಾಜೆಕ್ಟ್ಗೆ ಹೋಗಿ ಮತ್ತೆ ಸ್ಕ್ರಾಲ್ ಮಾಡ್ಕೊಂಡು ಇಲ್ಲಿಂದ ಎರಡನೇ ಫೋಟೋಗೆ ಈ ಎಫೆಕ್ಟನ್ನು ಪೇಸ್ಟ್ ಮಾಡಬೇಕು. ಎರಡನೇ ಫೋಟೋಗೆ ಮತ್ತೆ ಬಿದ್ದುಬಿಟ್ಟು ಮೂರನೇ ಫೋಟೋಗೆ ಇದೇ ಥರ, ಅದು 30 ಸೆಕೆಂಡ್ ವೀಡಿಯೋಗೂ ಇದೇ ಥರ ಒಂದು ಫೋಟೋ ಬಿಟ್ಟು ಒಂದು ಫೋಟೋಗೆ ಈ ಶೇಫ್ ಎಫೆಕ್ಟನ್ನು ಪೇಸ್ಟ್ ಮಾಡ್ತಾ ಹೋಗ್ಬೇಕು. ನೋಡಿ ಇಲ್ಲಿ ಇದೇ ಥರ ಮಾಡ್ತಾ ಹೋಗ್ಬೇಕು. ಓಕೆ ನೋಡಿ, ಈಗ ಜನಪದ ವಿಡಿಯೋನ, ಟ್ರೆಂಡಿಂಗ್ ಜನಪದ ವಿಡಿಯೋನ ಹೇಗೆ ಕ್ರಿಯೇಟ್ ಮಾಡೋದನ್ನ ಹೇಗೆ ಕೊಟ್ಟಿದ್ದೀನಿ. ಮತ್ತೆ ಬಂದು ಯಾವುದಾದ್ರೂ ರಿಲಿಕ್ಸು ಜನಪದ ವಿಡಿಯೋನ ರೆಡಿ ಮಾಡಿ ತೊಗೊಂಬರೋಣ. ಓಕೆ.